ಗೆಳೆಯರೆ ನಮಸ್ಕಾರ ಹೇ ಸೀತಾರಾಮ್ ಸುದ್ದಿ ವಾಹಿನಿಯ ವೀಕ್ಷಕರಿಗೆ ಅಥವಾ ಶ್ರೋತೃ ವರ್ಗದವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಗೋಕಾವಿ ಗೆಳೆಯರ ಬಳಗ ಮತ್ತು ಹೇ ಸೀತಾರಾಮ್ ಸುದ್ದಿ ವಾಹಿನಿಯ ಸಂಯುಕ್ತ ಆಶ್ರಯದಲ್ಲಿ ಈ ನಾಡಿನಲ್ಲಿ ಹೆಸರನ್ನು ಮಾಡಿರತಕ್ಕಂಥ ಅಥವಾ ಸಾಧನೆಯ ಹಾದಿಯಲ್ಲಿರತಕ್ಕಂಥ ಅಥವಾ ಸಾಧನೆಯನ್ನು ಮಾಡಿರತಕ್ಕಂಥ ಸಾಧಕರೊಂದಿಗೆ ಮಾತುಕತೆಯನ್ನು ಚಿಂತನ ಮಂಥನವನ್ನು ಮಾಡುವಂಥ ಒಂದು ವಿನೂತನ ಕಾರ್ಯ ಯೋಜನೆಯನ್ನು ಹೇ ಸೀತಾರಾಮ್ ಸುದ್ದಿ ವಾಹಿನಿ ಆರಂಭ ಮಾಡಿದೆ ಇವತ್ತು ನಮ್ಮೊಂದಿಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ದೇಶೀಯ ಕಲೆಯನ್ನು ದೇಶೀಯ ಸಾಹಿತ್ಯವನ್ನು ಜತಿಯ ದೇಶೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತ ಒಂದು ಸಂಶೋಧನಾ ಕಾರ್ಯಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಾ ಇರತಕ್ಕಂತ ನಮ್ಮ ಮಧ್ಯದ ಗೆಳೆಯರು ನಮ್ಮ ಆತ್ಮೀಯರು ಮತ್ತು ಕರ್ನಾಟಕ ಘನ ಸರ್ಕಾರದ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಸಂಶೋಧಕರಾಗಿ ಸೇವೆಯನ್ನು ಮಾಡುತ್ತಾ ಇರತಕ್ಕಂತ ಹಾವೇರಿ ಜಿಲ್ಲೆಯ ಕಾಗಿನೆಲೆಯಲ್ಲಿ ವಾಸವಾಗಿದ್ದುಕೊಂಡು ಸಂಶೋಧನೆಯನ್ನು ಮಾಡ್ತಾ ಸಾಹಿತ್ಯದ ಕೃಷಿಯನ್ನು ಮಾಡ್ತಾ ಒಳ್ಳೆಯ ಮಾತುಗಾರಿಕೆಯನ್ನು ಹೊಂದಿರತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಜಗನ್ನಾಥ್ ಗೇನಣ್ಣವರ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ ಅವರ ಜೊತೆಗೆ ಮಾತುಕತೆಗಳನ್ನು ನಡೆಸಿ ಕೆಲವು ಸಾಹಿತ್ಯದ ಮತ್ತು ಸಾಹಿತ್ಯೇತರ ವಿಚಾರಗಳನ್ನು ಸಂಶೋಧನೆಯ ವಿಚಾರಗಳನ್ನು ಅವರೊಂದಿಗೆ ಚರ್ಚೆಯನ್ನು ಮಾಡೋದಕ್ಕಾಗಿ ನಿಮ್ಮೆದುರಿಗೆ ನಾವು ಆಸೀನರಾಗಿದ್ದೀವಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಪೂರ್ಣ ಪರಿಚಯ ಸರ್ ನಾನು ಇಲ್ಲೇ ಪಕ್ಕದ ರಾಯಬಾಗ್ ತಾಲೂಕಿನ ಬಿರಡಿ ಅಂತಕ್ಕಂಥ ಗ್ರಾಮದವನು ಸರ್ ನಮ್ಮದೆಲ್ಲ ಕೃಷಿ ಕುಟುಂಬ ತಂದೆ ತಾಯಿ ಆಮೇಲೆ ಅಣ್ಣ ತಮ್ಮ ಎಲ್ಲರೂ ಕೂಡ ಕೃಷಿ ಕುಟುಂಬದ ಹಿನ್ನೆಲೆಯವರು ನಮಗೆಲ್ಲ ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಬೇರೆ ಕಡೆ ಹೋಗಬಾರ್ದು ಅಂದರೆ ಅನ್ಯ ವಿಷಯಗಳತ್ತ ಅವರು ಹೋಗಬಾರ್ದು ಅನ್ನೋ ಒಂದು ಹಿನ್ನೆಲೆಯೊಳಗೆ ನಾವು ಸಣ್ಣವರಿದ್ದಾಗನ ಒಂದು ಐದನೇತೆ ಆರನೇತೆ ಇರುವಾಗನ ನಮಗೆ ಭಜನೆಯನ್ನು ಕಲಿಸಲಿಕ್ಕೆ ಪ್ರಾರಂಭ ಮಾಡಿದೆ ಸರ್ ಹೀಗಾಗಿ ಆ ಒಂದು ಭಜನೆಯನ್ನು ಮಾಡ್ತಾ ಮಾಡ್ತಾನೆ ನಾವು ಶಾಲೆಗೆ ಹೋಗೋದನ್ನು ಕೂಡ ಭಜನೆ ಹಿನ್ನೆಲೆ ಒಳಗೇನೆ ಹೊಂಟಿವಿ ಮತ್ತು ಏನಾದರೂ ಕೆಲಸ ಕಾರ್ಯಗಳನ್ನ ಮಾಡಿದರೂ ಕೂಡ ಇವತ್ತು ನಾವು ಆ ಭಜನೆ ಹಿನ್ನೆಲೆ ಒಳಗಿಂದನ ಇವತ್ತು ಈ ಇಲ್ಲಿ ಕುಂತಿದ್ದೀನಿ ಅಂದರೆ ಅದೇ ಕಾರಣ ಸರ್ ಅಂದರೆ ಆ ದೇಶೀಯ ಕಲೆಯನ್ನು ಮೈಗೂಡಿಸ್ಕೊಂಡರೆ ನೀವು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಮಾಡ್ತಾ ಮಾಡ್ತಾ ಈ ಭಜನೆ ಕೀರ್ತನೆಗಳನ್ನು ಕೇಳೋದು ಹಾಡೋದು ಆಮೇಲೆ ವಾದ್ಯಗಳನ್ನು ಕೂಡ ತಾವೆಲ್ಲ ನುಡಿಸ್ತೀರಿ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ ಬಹಳ ಸಂತೋಷ ಕರ್ನಾಟಕ ಗಣ ಸರ್ಕಾರದ ಈ ಕಾಗಿನೆಲೆಯ ಒಂದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ತಾವು ಸಂಶೋಧಕರಾಗಿ ಸೇವೆಯನ್ನು ಮಾಡ್ತಾ ಇದ್ರಿ ಸರ್ ಏನು ನಿಮ್ಮ ಪ್ರಾಧಿಕಾರದ ಆಲೋಚನೆ ಏನು ಉದ್ದೇಶಗಳೇನು ಸರ್ ಈಗ ಕನಕದಾಸರ ಬಗ್ಗೆ ಮೊಟ್ಟ ಮೊದಲು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಒಬ್ಬರು ಬನಾರಸ್ ಯೂನಿವರ್ಸಿಟಿಗೆ ಆದದ್ದು ಸರ್ ಅದು ಅವ್ರು ಹೇಳಿದರು ಕನಕದಾಸರು ಕನ್ನಡದ ಜನತೆಗೆ ಅರ್ಥ ಆಗಿಲ್ಲ ಓಹೋ ಹಾಂ ಅರ್ಥ ಆಗಿಲ್ಲ ಯಾಕಂದರೆ ಅಂಥ ಒಬ್ಬ ಅನುಭಾವಿ ಕವಿ ಕನ್ನಡದಲ್ಲಿ ಮತ್ತೊಬ್ಬಿಲ್ಲ ಅವ್ರ ಬಗ್ಗೆ ನೀವು ಎಷ್ಟೇ ಸಂಶೋಧನೆ ಮಾಡಿದರೂ ಇನ್ನೂ ಕಡಿಮೆನೇ ಅಂತ ಅಂದರೆ ಇನ್ನೂ ಉಳಿತದೆ ಹಾಂ ಸರ್ ಉಳಿತದೆ ಅಂತ ಸರ್ ಇಲ್ಲೇ ಒಂದು ಸಾಕ್ಷಿ ಏನು ಅಂತ ಕೇಳಿದರೆ ಅವರು 1935ರಲ್ಲಿ ಪಿ ಎಚ್ ಡಿ ಮಾಡಿದಾಗ 1300 ಕೀರ್ತನೆ ಸಂಗ್ರಹ ಮಾಡಿದ್ದಾರೆ ಸರ್ ಅಂದರೆ ಕನಕದಾಸರ ಮೇಲೇ ಸಂಶೋಧನೆ ಮಾಡಿದ್ದಾರೆ ಹೌದು ಸರ್ ಸಂಶೋಧನೆ ಅದು ಅವರು ಸಂಸ್ಕೃತದಲ್ಲಿ ಮಾಡಿದ್ದಾರೆ ಸರ್ ಆದರೆ ನಮಗೆ ಇಲ್ಲಿವರೆಗೆ ಸಿಕ್ಕಿದ್ದು ಬರೀ 300 ಕೀರ್ತನೆಗಳು ಮಾತ್ರ 316 ಕೀರ್ತನೆ ಹಂಗಾರೆ ಉಳಿದು ಎಷ್ಟು ಉಳಿತು ಹಾಂ ಎಷ್ಟು ಉಳಿತು ಸರ್ ಅದಕ್ಕೆ ಆ ಹಿನ್ನೆಲೆಯಲ್ಲಿ ಮತ್ತೊಂದಿಷ್ಟು ಏನು ಮಾಡಿದಾಗ ಬೇರೆ ಬೇರೆ ಕಡೆ ಪ್ರಕಟಗೊಂಡದ್ದು ಆಮೇಲೆ ಒಂದಿಷ್ಟು ಮೌಖಿಕ ಹಿನ್ನೆಲೆಯಲ್ಲಿ ಇದ್ದಿರ್ತಕ್ಕಂಥವು ಅಂದ್ರೆ ಆಡೋರ ಕಂಠದಲ್ಲಿಯೇ ಇರ್ತಕ್ಕಂಥ ಅಂತಹ ಒಂದಿಷ್ಟು ಕೀರ್ತನೆಗಳನ್ನು ಸಂಗ್ರಹ ಮಾಡಿ 100 ಚಿಲ್ಲರ ಕೀರ್ತನೆಗಳು ಸಂಗ್ರಹ ಆಗಿದಾವೆ ಸರ್ ಆದರೆ ಇನ್ನೂ ಸಿಗ್ಬೇಕು ಸರ್ ಆಮೇಲೆ ಅವರು ಅದಲ್ಲದೆ ಸರ್ ಈಗ ಸಾನೆಟ್ಸ್ ಅಂತಕ್ಕಂಥದ್ದು ಇದೆ ಅಲ್ಲ ಸರ್ ಸಾಹಿತ್ಯದ ಒಂದು ಪ್ರಕಾರ ಹಾಂ ಪ್ರಕಾರ ಸರ್ ಅದು ಸಾನೆಟ್ಸ್ ಅನ್ನ ಕನ್ನಡದಲ್ಲಿ ಸುನೀತಾ ತಡೆ ಅಂತ ಸೇರಿತಾರೆ ಬಹಳಷ್ಟು ಜನ ವಿದ್ವಾಂಸರು ನಮ್ಮ ಕನ್ನಡದ ವಿದ್ವಾಂಸರು ಅದು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಬಂತು ಜಪಾನ್ ದೇಶದ ಒಂದು ಸಾಹಿತ್ಯದ ಪ್ರಕಾರ ಕನ್ನಡೀಕರಣ ಮಾಡ್ಕೊಂಡು ಅದರ ಮೂಲದ ಕನಕದಾಸರೇ ಅದನ್ನು ಹೌದು ಸರ್ 16ನೇ ಶತಮಾನದೊಳಗನೆ ಕನಕದಾಸರು ಬರೆದಿರ್ತಕ್ಕಂಥ ಸುಮಾರು 78 ಸಾನೆಟ್ಸ್ಗಳು ಸಿಕ್ಕವು ಸರ್ ನೀವು ಸಂಶೋಧನೆ ಮಾಡಿದಾಗ ಹೌದು ಸರ್ ಹೌದು ಸರ್ ಅವು ಲಕ್ಷ್ಮೀಕಾಂತ ಪಾಟೀಲ್ರ ಅಂತಕ್ಕಂಥವ್ರು ಅವ್ರ ಹತ್ರ ಏನು ಮಾಡಿದ್ರು ಈಗ ಅದು ಬುಕ್ಸ್ ಪ್ರಕಟಣೆ ಹಂತದಲ್ಲಿ ಇದೆ ಸರ್ ಅಂತ ಹಂಗೆ ಕನಕದಾಸರ ಬಗ್ಗೆ ಎಷ್ಟೇ ಸಂಶೋಧನೆ ಕೈಗೊಂಡ್ರು ಹೇರಳವಾಗಿರ್ತಕ್ಕಂಥ ಕೀರ್ತನೆಗಳನ್ನು ಅಥವಾ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಕನಕದಾಸರು ಅವತ್ತನೇ ಕಟ್ಟಿಕೊಟ್ಟರು ಸರ್ಕಾರ ಈ ನಿಟ್ಟಿನಲ್ಲಿ ಈ ಕನಕ ಕಾಗಿನೆಲೆಯ ಅಭಿವೃದ್ಧಿ ಪ್ರಾಧಿಕಾರದಿಂದ ಏನೇನು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಸರ್ ಸರ್ ಈಗ ಕನಕದಾಸರ ಜನ್ಮಭೂಮಿ ಬಾಡ ಮತ್ತು ಕಾಯಕ ಭೂಮಿ ಕಾಗಿನೆಲೆ ಇನ್ನೂ ಒಂದಿಷ್ಟು ಕ್ಷೇತ್ರಗಳಿದಾವೆ ಸರ್ ಅಲ್ಲಿ ಕನಕದಾಸರು ಅವರು ಸಂಚಾರಿ ಜೀವಿ ಅವು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣಗಳಾಗಬೇಕು
ಆ ಹಿನ್ನೆಲೆಯೊಳಗೆ ಜನ ಅಲ್ಲಿ ಬರಬೇಕು ಮತ್ತು ಕನಕದಾಸರ ತತ್ವ ಸಂದೇಶಗಳನ್ನು ತಿಳ್ಕೊಬೇಕು ಅನ್ನೋದು ಸರ್ಕಾರದ ಉದ್ದೇಶ ಸರ್. ಆ ಹಿನ್ನೆಲೆಯಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ. ನೀವು ಅಲ್ಲಿ ಸಂಶೋಧಕರಾಗಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ಇವರಿಗೆ ಆ ಸಂಶೋಧನಾ ಕೇಂದ್ರದಲ್ಲಿ ಎಷ್ಟು ಜನ ಸಂಶೋಧಕರು ಹೊರಹೊಮ್ಮಿದ್ದಾರೆ ಸರ್? ಸರ್ ಅಂದರೆ ಅಲ್ಲಿ ಈಗ ನಾನು ಅದನ್ನೇ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ಈಗ ಬೇರೆ ಬೇರೆದವರು ಕೆಲವಷ್ಟು ಜನ ಪಿ ಎಚ್ ಡಿ ಮಾಡೋರು ಎಂ ಪಿ ಎಲ್ ಮಾಡೋರು ಅಲ್ಲಿ ಅಧ್ಯಯನ ಬರ್ತಾರೆ ಸರ್. ಆದರೆ ಈಗ ಅಲ್ಲಿ ಖಾಯಂ ಕೆಲಸ ಮಾಡ್ತಾ ಇರೋದು ನಾನು ಮಾಡ್ತಾ ಇದ್ದೀನಿ ಸರ್. ಅಂದರೆ ಅದನ್ನೇ ಈಗ ಅಂದ್ರೆ ಯಾಕಂದ್ರೆ ಸರ್ ಕನಕದಾಸರ ಬಗ್ಗೆ ಇದ್ದಿರ್ತಕ್ಕಂಥ ಮೌಖಿಕ ಆಕರಗಳು ಐತಿಹ್ಯಗಳು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಾವು ಭಾರತ ಸುಂಬ ಸಂಚಾರ ಮಾಡಿದಾಗ ಕೂಡ ಕನಕದಾಸರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಒಟ್ಟು ಕನ್ನಡದ ಸಂಸ್ಕೃತಿಯನ್ನ ಕನ್ನಡದ ಅಸ್ಮಿತೆಯನ್ನ ಎತ್ತಿ ಹಿಡಿಯೋ ನಿಟ್ಟಿನಲ್ಲಿ ಕನಕದಾಸರ ಕೊಡುಗೆ ಬಹಳ ದೊಡ್ಡದಿದೆ. ಅದ್ಭುತ ಸರ್. ಯಾಕಂದ್ರೆ ನಾವು ಪರಂಪರೆಯಿಂದ ಮಾತು ಕೇಳ್ಕೊಂಡು ಬಂದದ್ದು ಸಂಸ್ಕೃತ ಭಾಷೆಯನ್ನ ದೇವ ಭಾಷೆ ಅಂತ ಕರ್ಕೊಂಡ್ಬಂದದ್ದು. ಆದ್ರೆ ಕನಕದಾಸರು ಅವತ್ತೇ ಹೇಳ್ತಾರೆ ಗಿರ್ವಾಣ ಭಾಷೆ ಕನ್ನಡದೇ ದೇವ ಭಾಷೆ ಕನ್ನಡಕ್ಕೆ ಅಂತ ಅರ್ಥ. ಹೌದು ಸರ್. ಅಂತ ಅದ್ಭುತ ಭಾಷೆ ಕನ್ನಡವನ್ನ ಪ್ರೀತಿಸಿರ್ತಕ್ಕಂಥವ್ರು ಅಂತಹ ಕನಕದಾಸರು ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಸಾಹಿತ್ಯ ಚರಿತ್ರೆಯೊಳಗೆ ವಿದ್ವಾಂಸರು ಇನ್ನೂ ಕೂಡ ಕನಕದಾಸರನ್ನು ಗಮನಿಸಬೇಕಂತ ಅವಶ್ಯಕತೆ ಇದೆ ಸರ್. ನಮ್ಮ ಜನಪದರು ಕೂಡ ಹೇಳ್ತಾ ಇದ್ದಾರೆ ದಾಸರಲ್ಲಿ ಶ್ರೇಷ್ಠ ದಾಸರು ಕನಕದಾಸರು. ಹೌದು ಸರ್. ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂತಹ ಸಮಾಜವನ್ನು ಎಚ್ಚರಿಸುವಂತ ಕೆಲಸವನ್ನು ತಮ್ಮ ಕೀರ್ತನೆಗಳ ಮೂಲಕ ಕನಕದಾಸರು ಮಾಡಿರೋದನ್ನು ನಾವು ಕಂಡಿದ್ದೀವಿ. ಒಟ್ಟಾರೆ ಈ ಕನ್ನಡದ ಸಂಸ್ಕೃತಿಯನ್ನ ಅಥವಾ ಇಂತಹ ದಾಸ ಸಾಹಿತ್ಯವನ್ನ ವಚನ ಸಾಹಿತ್ಯವನ್ನ ಅಥವಾ ತತ್ವ ಸಾಹಿತ್ಯವನ್ನ ಗುರುತಿಸುವ ನಿಟ್ಟಿನಲ್ಲಿ ಈ ಸಂಶೋಧನೆಗಳ ಅಗತ್ಯತೆ ಏನಿದೆ ಅಂತೀರಿ ಸರ್ ನೀವು? ಸರ್, ಸಂಶೋಧನೆಯ ಅಗತ್ಯತೆ ನಾವು ಈ ಜಾತಿಯ ಪರಿಧಿಯನ್ನ ಮೀರಿ ಹೌದು ಸಂಶೋಧನೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಇವತ್ತಿಗೂ ವಚನ ಅಂತೇಳಿ ಅಂತ ಹೇಳ್ತಾರೆ ಬರೀ ಕೆಲವು ಜನರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇನ್ನು ಕೆಲ ಸಮುದಾಯದ ವಚನಕಾರರು ಎಲ್ಲಿದ್ದಾರೆ ಇನ್ನು ಅಲ್ಲೇ ಇದ್ದಾರೆ. ಅವ್ರ ಮೇಲ್ಗಡೆ ಬಂದೇ ಇಲ್ಲ ಅವ್ರ ಹೆಸರುಗಳು ಬಳಕೆ ವಚನಗಳನ್ನು ಉಲ್ಲೇಖ ಮಾಡ್ತಾ ಇಲ್ಲ ಯಾವ ಮಾತುಗಾರರು ಅದನ್ನು ಉಲ್ಲೇಖ ಮಾಡ್ತಾ ಇಲ್ಲ. ಆಮೇಲೆ ಇಲ್ಲಿಯೂ ಕೂಡ ದಾಸ ಸಾಹಿತ್ಯ ಅಂತೇಳಿ ಬಂದಾಗ ದಾಸರನ್ನು ಕೂಡ ಅಲ್ಲೂ ಜಾತಿಯ ನೋಡ್ತಕ್ಕಂಥವ್ರು ಇದ್ದಾರೆ. ಹಿಂಗಾಗಿ ಆ ಜಾತಿಯ ಪರಿಧಿಯನ್ನ ಮೀರಿ ನಾವು ನೋಡಬೇಕಾಗಿರ್ತಕ್ಕಂತ ಅವಶ್ಯಕತೆ ಇದೆ ಸರ್. ಪ್ರಾಜ್ಞರು ಅಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವಂತ ಅಗತ್ಯತೆ ಇದೆ. ಇತ್ತೀಚೆಗೆ ಸರ್ಕಾರವು ಕೂಡ ಒಬ್ಬೊಬ್ಬ ಸಂತರನ್ನ ಜಯಂತಿ ಇಟ್ಕೊಂಡು ಅಥವಾ ದಾರಿ ಸೈನಿಕರ ಜಯಂತಿಯನ್ನು ಇಟ್ಕೊಂಡು ರಜೆಗಳನ್ನು ಘೋಷಣೆ ಮಾಡ್ತಾರೆ. ಆಮೇಲೆ ಆ ಒಬ್ಬೊಬ್ಬ ಏನು ಇಂತಹ ಸಾಹಿತಿಗಳನ್ನ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ಆ ಕುಲ ಬಾಂಧವರು ಅಷ್ಟೇ ಅದರ ಜಯಂತಿ ಉತ್ಸವದಲ್ಲಿ ಸೇರುತ್ತೆ. ಇದೆಲ್ಲ ಹೋಗ್ಬೇಕು. ಅದಕ್ಕೆ ಇದನ್ನ ಆಚೆಗೆ ಮೀರಿ ಸಂಶೋಧನೆ ಕೆಲಸಗಳು ನಡಿಬೇಕು. ಜನರಿಗೆ ಆ ಸಂದೇಶಗಳು ಹೋಗ್ಬೇಕು. ಒಳ್ಳೆ ವಿಚಾರ ಸರ್. ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಯಾವ್ಯಾವ ಕೆಲಸಗಳನ್ನು ಮಾಡಿದ್ದೀರಿ? ಸರ್, ನಾನು ಮುಂಚೆ ಕವನ ಬರೀತಿದ್ದೆ. ಹೆಚ್ಚಾಗಿ ಎಲ್ಲರೂ ಬರವಣಿಗೆ ಗಿಳಿಬೇಕಾದ್ರೆ ಕವನದ ಮೂಲಕ ಸಾಹಿತ್ಯದ ಆರಂಭವೇ ಕವನ. ಸರ್, ಹಿಂಗೆ ಕವನ ಬರಿತಾ ಇದ್ದೆ, ಆ ನಂತರ ಕತೆ ಬರೆಯಕತ್ತೆ, ಚುಟುಕುಗಳನ್ನ ಬರೆದೆ ಸಾಕಷ್ಟು. 99ರಿಂದ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಗಿ ಆಮೇಲೆ ಹಂಗಂಗೆ ಮುಂದೆ ಬರ್ತಾ ಬರ್ತಾ ಈ ಲೇಖನಗಳಿಗೆ ಏನು ಮಾಡೋಕ್ಕಂತೆ ಈ ಪಿ ಎಚ್ ಡಿ ಮಾಡ್ಕೊಂಡ್ಮೇಲೆ ಏನು ನಾನಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲಸ ಮಾಡೋಕ್ಕತ್ತೆ. ಹಿಂಗಾಗಿ ಅಲ್ಲಿ ಒಂದಿಷ್ಟು ಈ ವೈಚಾರಿಕವಾಗಿ ಮತ್ತು ಸಂಶೋಧನಾತ್ಮಕವಾಗಿ ವಿಮರ್ಶಾತ್ಮಕವಾಗಿ ಎತ್ಕೊಂಡು ಏನು ಮಾಡ್ತಾ ಇದ್ದೀನಿ. ಅಲ್ಲಿ ನಾನೇ ಬುಕ್ಸ್ ಬರೀಕ್ಕಿಂತಲೂ ಸಾಕಷ್ಟು ಜನ ನಾಡಿನ ಹಿರಿಯ ವಿದ್ವಾಂಸರಿಂದ ಅಂಥವ್ರ ಕಡೆಯಿಂದನೂ ಕೂಡ ಕಂಪ್ಯಾರೇಟಿವ್ ಆಗಿ ಸರ್, ಅಂದ್ರೆ ಅವರವ್ರ ವಿಚಾರಗಳು ಎಲ್ಲ ಕ್ರೋಢೀಕರಣ. ಹಾಂ ಸರ್, ಯಾಕಂದ್ರೆ ಕನಕದಾಸರು ಹೇಳಿದ್ರು ಸರ್, ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ. ಹಂಗ ತಳೆಯಿಂದ ಅಲ್ಲಿ ಕನಕದಾಸರನ್ನು ಒಬ್ಬರನ್ನೇ ಓದೋಂಗಿಲ್ಲ ಕಾಗಿನೆಲೆಗೆ ಬಂದವರು. ಯಾಕಂದ್ರೆ ಕನಕದಾಸರು ಮಹಾರಾಷ್ಟ್ರದ ಸಂತರು. ಹಾ, ಕನಕದಾಸರು ಬಸವಣ್ಣ, ಕನಕದಾಸರು ಸೂರ್ದಾಸ್, ಸಾಮ್ಯತೆ. ಇನ್ನೊಬ್ಬ ದಾರ್ಶನಿಕನಿಗೆ ಕನಕದಾಸರನ್ನ ಹೋಲಿಸಿ ಹೊಂದಿಸಿ ಅಧ್ಯಯನ ಮಾಡುವಂತ. ಹೌದು ಸರ್, ಹೌದು ಸರ್. ಕನಕದಾಸರು ಅಂಬಿಗರೆ ಚೌಡಯ್ಯ, ಕನಕದಾಸರು ಸರ್ವಜ್ಞ. ಅಂದ್ರೆ ಸರ್, ಇದು ಕನಕದಾಸರನ್ನ ಓದೋರು ಇನ್ನೊಬ್ರನ್ನ ಓದಂಗಿಲ್ಲ, ಅಥವಾ ಈಗ ಇನ್ನೊಬ್ರನ್ನ ಓದೋರು ಕನಕದಾಸರನ್ನ ಓದಂಗಿಲ್ಲ. ಅದಕ್ಕೆ ನಮ್ಮ ಒಂದು ತತ್ವ, ಪ್ರಾಧಿಕಾರ ತತ್ವ ಏನಂತ ಕೇಳಿದ್ರೆ, ಏನು ಕನಕದಾಸರು ಹೇಳಿದ್ರು ಆ ಹಿನ್ನೆಲೆ ಒಳಗನೆ, ಅಂದ್ರೆ ಇದು ಕನಕದಾಸರನ್ನ ಓದೋರ್ನು ಅವರು ಓದಲಿ, ಅವ್ರನ್ನ ಓದೋರು ಇವರು ಓದಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ರೀತಿ ಏನು ಮಾಡ್ತೇವೆ, ಮತ್ತು ಅದಕ್ಕೆ ಒಳ್ಳೆ ಓದುಗ ರೆಸ್ಪಾನ್ಸ್ ಸಿಕ್ಕಿದೆ ಸರ್. ಸರಿ, ಜಾತಿ ಕುಲ ಈ ಹಿನ್ನೆಲೆಯಲ್ಲಿ ಒಂದು ದೃಷ್ಟಿಯಿಂದ ಅವಲೋಕನ ಮಾಡಿದಾಗ ಕನ್ನಡದ ಸಂಸ್ಕೃತಿಯನ್ನ, ಕನ್ನಡದ ದೇಶೀಯತೆಯನ್ನ, ಕನ್ನಡದ ಈ ಕಲೆಯ ಪರಂಪರೆಯನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಈ ಕೆಳ ಸಮುದಾಯದ ಕೊಡುಗೆ ಬಹಳ ದೊಡ್ಡದಿದೆ ಅಂತ ಅನ್ಸುತ್ತಲ್ಲ ಸರ್? ಸರ್, ಇವತ್ತಿಗೂ ಕರ್ನಾಟಕ ಸರ್ಕಾರ ನನಗೆ ಈ ಸಂದರ್ಭದಲ್ಲಿ ಬಹಳ ನೋವು ಅನ್ನಿಸ್ತಕ್ಕಂಥದ್ದು ಏನು ಅಂತ ಸರ್,
ಬಹಳಷ್ಟು ಸಂದರ್ಭದಲ್ಲಿ ಈ ರಾಜ್ಯೋತ್ಸವ ಪ್ರಶಸ್ತಿಗಳಲ್ಲಿ ಅಥವಾ ಇತರೆ ಸಂದರ್ಭದ ಪ್ರಶಸ್ತಿಗಳು ಅಕಾಡೆಮಿಗಳಲ್ಲಿ ಬಂದಾಗ ಸರ್, ಈ ನಾಡಿನ ಸಂಸ್ಕೃತಿಯನ್ನ ಇಲ್ಲಿವರೆಗೆ ಕಟ್ಕೊಂಡು ಬಂದವರು ಬೇರೆ ಯಾರು ಅಲ್ಲ, ಕೆಳ ಸಮುದಾಯದವರೇ. ಯಾಕಂದ್ರೆ ಅವರು ಈ ಕೆಳ ಸಮುದಾಯದ ಏನು ಕಲಾವಿದರಿದಾರೋ ಅವರೇ ಸಾಂಸ್ಕೃತಿಕ ರಾಯಭಾರಿಗಳು. ಹೌದು ಹೌದು ಹೌದು. ಅಂತವ್ರನ್ನ ಇವತ್ತು ಯಾವ ಆಮೇಲೆ ನಿರ್ಲಕ್ಷ್ಯಕ್ಕೊಳಗಾಗ್ತಕ್ಕಂಥದ್ದು. ಆಮೇಲೆ ಈ ಎಷ್ಟು ಮಾಧ್ಯಮಗಳು ಇದ್ರೂ ಕೂಡ ಅವು ಯಾವನು ಕೂಡ ಈ ಕಲಾವಿದ ಕಲಾವಿದರನ್ನು ಎಚ್ಚರಿಸ್ತಾ ಇಲ್ಲ ಮತ್ತು ಕಲೆಗಳನ್ನು ಎಚ್ಚರಿಸ್ತಾ ಇಲ್ಲ ಸರ್. ಕಲಾವಿದರನ್ನ ಪೋಷಣೆ ಮಾಡಿದ್ರೆ ಕಲೆಗಳು ಪೋಷಣೆ. ನಿಜ ಸರ್, ನಿಜ ಸರ್. ಯಾಕಂದ್ರೆ ಈ ಕಲೆಯ ಅಸ್ಮಿತೆಯನ್ನೇ ಹೊರಹಾಕೋರು ಕಲಾವಿದರು. ಅವರಿಗೆ ಆರ್ಥಿಕ ಭದ್ರತೆ ಕೊಡಬೇಕು, ಅವ್ರ ಸಾಧನೆಗೆ ಮನ್ನಣೆಗಳನ್ನು ಕೊಡಬೇಕು. ಅಂತ ಕೆಲಸವನ್ನು ಗಣ ಸರ್ಕಾರಗಳು, ಸಂಶೋಧನಾ ಕೇಂದ್ರಗಳು, ಪ್ರಾಧಿಕಾರಗಳು, ಟ್ರಸ್ಟ್ಗಳು ಮಾಡಬೇಕು. ಸರ್, ಇತ್ತೀಚೆಗೆ ತಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಇನ್ನೋಡು ಸರ್, ನಿಜಗುಂಡ ಶಿವಗಳು ಕೈವಲ್ಯ ಪದ್ಧತಿ ಏನಿದೆ ಒಟ್ಟು ಆ ಕೈವಲ್ಯ ಪದ್ಧತಿ ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ಅದು ಮನ್ನಣೆ ಸಿಕ್ಕುದು ಉತ್ತರ ಕರ್ನಾಟಕದಲ್ಲಿ, ಮತ್ತೆ ಇದನ್ನ ಬೆಳೆಸಿದಂತ ಕಲಾವಿದರಿಗೆ ಮನ್ನಣೆ ಇಲ್ಲ. ಅಂತದ್ರಲ್ಲಿ ಹುಲ್ಲಳ ಮಾದೇವಪ್ಪನವರು ಎಂತ ದೊಡ್ಡ ಕೊಡುಗೆ ಕೊಟ್ಟರು. ಅವರು ಕಾಲವಾದಾಗ ಯಾವುದೇ ಒಂದು ಪತ್ರಿಕೆ ಆಗಲಿ ಅಥವಾ ಟಿವಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಮಾಡಲಿಲ್ಲ ಸರ್, ಬೇಜಾರದ ಸಂಗತಿ. ಆಮೇಲೆ ಅಂತಹ ಅನೇಕ ಜನ ಇವತ್ತು ಹಲಿಗೆ ಬಾರಿಸಿದ್ರೆ ಬಹಳಷ್ಟು ಕಡೆಗೆ ಹಲಿಗೆ ಬಡಿತಾರೆ ಉತ್ತರ ಕರ್ನಾಟಕದಲ್ಲಿ, ಹಲಿಗೆಯನ್ನ ನುಡಿಸ್ತಾರೆ. ಇದು ಹಲಿಗೆ ಬಾರಿಸೋದಲ್ಲ ಸರ್, ನುಡಿಸೋದು. ಅದು ಅಂತದ್ರಲ್ಲಿ ಒಂದು ಕಲೆಯನ್ನ ಕಾಣ್ತಕ್ಕಂಥ ಸರ್. ಅವ್ರನ್ನೆಲ್ಲ ಇವ್ರು ನಿರ್ಲಕ್ಷ್ಯ ಮಾಡಿ ನೋಡಿದಾಗ ಇವರು ಮುಂದಿನ ತಲೆಮಾರಿಗೆ ಏನನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಮ್ಮ ಈ ಕನ್ನಡದ ನಾಗರಿಕತೆ ಪರಂಪರೆ ಒಂದು ತಲೆಮಾರಿನಿಂದ ಒಂದು ತಲೆಮಾರಿಗೆ ಹೋಗ್ಬೇಕು ಅಂತಂದ್ರೆ ಕಲೆ ಸೇವತ್ ಸೇತುವೆ ಕೆಲಸ ಮಾಡ್ತದೆ. ನಿಜ ಸರ್, ಅಂತ ಕಲೆಗಳನ್ನ ನಾವು ಬೆಳೆಸ್ಬೇಕು. ಆಮೇಲೆ ಕಲಾವಿದನನ್ನ ಅಥವಾ ಈ ನಮ್ಮಲ್ಲಿ ಉದಾಹರಣೆ ತತ್ವಪದಕಾರರು ಮತ್ತು ಈ ಜನಪದ ಕಲಾವಿದರನ್ನ ಸುಮ್ಮನೆ ಕಲಾವಿದರು ಅನ್ನಂಗಿಲ್ಲ ಸರ್, ಅವ್ರನ್ನೊಬ್ಬ ಸಾಮಾಜಿಕ ಶಿಕ್ಷಕ ತಳೆ ಅಂತ ಕರೀತಾರೆ. ಸಮಾಜ ಶಿಕ್ಷಕರು, ಸಮಾಜ ಎಲ್ಲರೂ ದಾರಿ ತಪ್ಪಿದೆ ಅಂದ್ರೆ ಆತನಿಗೆ ತನ್ನ ಕಾವ್ಯದ ಮೂಲಕ ವಾರ್ನಿಂಗ್ ಕೊಡ್ತಾ ಇರ್ತಾರೆ. ವಾದ್ಯಗಳನ್ನು ನುಡಿಸೋದ್ರ ಮೂಲಕ ಅವ್ಗೆ ವಾದ ಮಾಡಿರೋ ಉದಾಹರಣೆಗಳು ಎಷ್ಟು ಇದೆ. ಸರ್, ತಾವು ಈ ಕಲೆಯನ್ನ ಆರಾಧನೆ ಮಾಡ್ತೀರಿ, ಕಲೆಯೊಳಗ ತೊಡಗಿಕೊಂಡಿದ್ರಿ, ಮತ್ತು ಪ್ರಾಥಮಿಕ ಹಂತದೊಳಗನೆ ನೀವು ಭಜನೆಗಳನ್ನ ಕೇಳ್ತಾ ಇದ್ರಿ, ನೀವು ಒಳ್ಳೆ ತಬಲಾ ನುಡಿಸ್ತೀರಿ ಅಂತ ನಾನು ಕೇಳಿದ್ದೀನಿ ಸರ್. ಅದು ಹವ್ಯಾಸ ಹೆಂಗ್ ಬಂತು ತಮಗೆ ಸರ್? ಆ ಹವ್ಯಾಸ ಬಂದದ್ದು ನನಗೆ, ನಾನು ಮುಂಚಿತವಾಗಿ ಹೇಳಿದ್ನಲ್ಲ ಸರ್, ನಮ್ಗೆ ಎಲ್ಲರೂ ಕೂಡ ಎಲ್ಲೋ ದಾರಿ ತಪ್ಪರು ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಭಜನೆಗೆ ಹಾಕಿದ್ರು, ನಾನು ದಮಡಿ ಬಾರಿಸ್ತಾ ಇದ್ದೆ. ಒಂದ್ ಕಡೆ ಎಲ್ಲೋ ತಬಲಾ ಇಟ್ಟಿದ್ರು, ಅಂದ ತಬಲಾದ ಮೇಲೆ ಕೈ ಇಟ್ಟಾಗ ನನ್ಗೆ ಸ್ವಲ್ಪ ದೊಡ್ಡವರು ಸ್ವಲ್ಪ ನೋವಾಗೋ ರೀತಿ ಮಾತಾಡಿದ್ರು. ಏ, ಡೋಳು ಬಾರಿಸೋದ್ ಬಿಟ್ಟು ನೀವೇನ್ ತಬಲಾ ಬಾರಿಸಿದ್ರಿ, ಅದಕ್ಕೆ ನಾನು ತಬಲಾ ಕಲಿಬೇಕು ಅಂತ ಹೇಳಿದ್ ಏನ್ ಮಾಡಿ. ಅದಕ್ಕೆ ಅವನು ಕೊನೆಗೆ ನೀ ಕ್ಷಮೆ ಯಾಚಿಸುವವರೆಗೂ ನಾನು ಆ ಪರಿಸ್ಥಿತಿ ತಂದಿಡ್ತೀನಿ ಅಂದಿದ್ದೆ. ಅದು ಆಯ್ತು ಸರ್. ನಾನು ಅಥಣಿ ತಾಲೂಕಿನ ಈಗೇನು ನಿಸಾರಮ್ಮದ ಅದಾರಲ್ಲ ಸರ್ ಧಾರವಾಡದಲ್ಲಿ, ಅವರು ಬ್ರದರ್ ಕಡೆ ತಬಲಾ ಹೇಳಿಸ್ಕೊಂಡಿದ್ದೆ ಸರ್ ಅವರೆಲ್ಲ. ಆಮೇಲೆ ಅವ್ರ ಮಾವಂದಿರು ಆಗಿರ್ತಕ್ಕಂಥ ಸಾಹಿಬ್ಲಾಲ್ ಅವರು ನಮಗೆ ಭಜನೆ ಹೇಳಿಕೊಟ್ಟಿದ್ರು. ಬಹಳ ತಮ್ಮ ಇಸ್ಲಾಂ ಧರ್ಮ ಸರ್, ಅವರೆಲ್ಲ ಕಲೆಗಳು, ಸಾಹಿತ್ಯ, ಸಂಸ್ಕೃತಿ ಇದೆಲ್ಲ ಜಾತಿ ಮತ ಪಂಥವನ್ನ ದಾಟಿ ಆಚೆಗೆ ಇರುವಂತ. ಹೌದು ಸರ್, ಹೌದು ಸರ್. ಅಲ್ಲೆಲ್ಲ ಸರ್, ಈಗ ಅಲ್ಲಿ ಈ ನಿಸಾರಮ್ಮದ ಅವರ ತಂದೆಯವರು ಇವತ್ತಿಗೂ ಸರ್ ಅವ್ರ ಮನೆಯಲ್ಲಿ ನಾಗರಹಾವ ಇದೆ ಸರ್, ಸಾಕಿದ್ದಾರೆ ಅದನ್ನ. ಶ್ರೀಶೈಲ್ ಮಲ್ಲಿಕಾರ್ಜುನ್ ಪಾತ್ರವನ್ನ ಮಾಡ್ಬೇಕಾದ್ರೆ ಅವರು ಜೀವಂತ ಹಾವ ಹಾಕೊಂಡು ಪಾತ್ರ ಮಾಡ್ತಾರೆ ಸರ್. ಬೈಲಾಟ್ಗಳು ಸರ್, ಹೇಮರೆಡ್ಡಿ ಮಲ್ಲಮಾಟದಲ್ಲಿ ಆ ಹೇಮರೆಡ್ಡಿ ಮಲ್ಲಮ್ನಾಟ ಬೆಳಗಾದ್ಮೇಲೆ ಮುಗಿದ್ಮೇಲೆ ಎಷ್ಟೋ ಜನ ಮಲ್ಲಿಕಾರ್ಜುನ್ ಸ್ವರೂಪ ಇವ್ರ ನಮಸ್ಕಾರ ಮಾಡಿದ ಉದಾಹರಣೆಗಳಲ್ಲ ಸರ್. ಅಂತ ಅವರು ಸರ್ ಕಲಾವಿದರು ದೈವತ್ವವನ್ನ ಮತ್ತು ದೇವರನ್ನ ಬಹಳ ಹತ್ತಿರದಿಂದ ಕಾಣುವಂತ ಭಾಗ್ಯ ಇರುತ್ತೆ. ಹೌದು ಸರ್, ಹೌದು ಸರ್. ಹಾಡುಗಾರರಲ್ಲಿರ್ಬೋದು, ವಾದ್ಯ ನುಡಿಸೋರಲ್ಲಿರ್ಬೋದು, ನಾಟಕ ಮಾಡೋರಲ್ಲಿರ್ಬೋದು, ನೀವು ಒಳ್ಳೆ ತಬಲಾ ಕಲಾವಿದರು, ಈ ಹವ್ಯಾಸಗಳಿಗೆಲ್ಲ ಏನು ಪ್ರೇರಣೆ ಸರ್ ಇದು? ಅಂದ್ರೆ ನಿಮ್ಮ ಅಜ್ಜ ಅಥವಾ ಮುತ್ತಜ್ಜ ಈ ತರ ವಂಶ ಪರಂಪರಾಗತ ಏನಾದ್ರೂ ಬಂದಿದ್ದೆ ಸರ್? ವಂಶ ಪರಂಪರಾಗತ ಅಂದ್ರೆ ಒಂದಿಷ್ಟು ನಮ್ಮ ತಂದೆಗೆ ಆ ಹವ್ಯಾಸ ಇತ್ತು. ಆಮೇಲೆ ನಮ್ಮ ತಂದೆಯ ತಮ್ಮ ಸಣ್ಣ ಕಾಕ ಅವರು ಶಿವಪ್ಪ ಅಂತ ಹೇಳಿ ಅವ್ರಿಗೂ ಕೂಡ ಒಂದಿಷ್ಟು ಇತ್ತು. ನಾವು ಸಣ್ಣವರಿದ್ದಾಗ ಎಲ್ಲೇ ಒಂದಿಷ್ಟು ಡೋಲಿ ನಾಡೋದ ಒಂದೊಂದೊಂದು ಹಾಡ್ತಿದ್ರು. ಆಮೇಲೆ ನಮ್ಮ ತಂದೆ ಗಿಗಿ ಪದ ಹಾಡೋರು ಬೆನ್ನತ್ತಿ ಹೊಂಟಾಗ ನಮ್ಮ ತಂದೆಯನ್ನು ನಮ್ಮ ಅಜ್ಜ ಕೈಕಾಲು ಕಟ್ಟಿ ಗೂಟಿಗೆ ಹಾಕಿದ್ದೆ. ಅದು ಹಿಂಗಾಗಿ ಬೆನ್ನ ತಗೋಬೇಡ. ಅದೇ ನಮ್ಮ ಅಣ್ಣ
ನಮ್ಮ ದೊಡ್ಡಣ್ಣ ಅಲ್ಲೇ ನಮ್ಮ ಪಕ್ಕದ ತೋಟದಲ್ಲಿ ಭಜನೆ ಮಾಡೋರ ಜೊತೆ ಅವ್ರು ತಾಳ ಬಾರಿಸ್ತಿದ್ದ, ಅವ್ನು ಚೆನ್ನಾಗಿ ತಾಳ ಬಾರಿಸ್ತಿದ್ವಿ. ಅದೊಂದು ಗುಂಗ್ ಇತ್ತು ಸರ್. ಹಂಗೆ ಆ ಗುಂಗ್ ಇದ್ದದ್ದನ್ನ ನಮ್ಮಲ್ಲಿ ಒಬ್ರು ಗುರ್ಲಿಂಗ್ ಅಜ್ಜ ತೇಲಿ ಅಂತೇಳಿ ಅಂದ್ರಿ, ಅವರು ತೀರ್ಕೊಂಡ್ರು ಸರ್. ಅವರು ನಮ್ಮ ಸಲವಾಗಿ ಬಹಳ ಕಷ್ಟಪಟ್ಟು ಬಹಳ ಕಷ್ಟಪಟ್ಟು, ಹಾ ಸರ್, ಈ ಭಜನೆ ಹಾಡುಗಳು ಭಜನೆ ಹಾಡುಗಳನ್ನ ಅವ್ರಿಗೆ ಬರೋದು ಅಷ್ಟು ಕಷ್ಟ ಬರ್ತಿತ್ತು. ಆದ್ರೆ ಅವರು ಮಕ್ಕಳು ಕಲ್ಸ್ಬೇಕು ಬಹಳ ಹವ್ಯಾಸ. ಹಿಂಗಾಗಿ ನಮ್ಮ ಗೇನಣ್ಣ ಅವರು ಒಂದು ಮೂರ್ನಾಲ್ಕು ಮನೆ ತಂದವ್ರು ಸೇರ್ಕೊಂಡು ನಾವು ಹಂಗೆ ಒಂದು ಭಜನಾ ಟೀಮ್ ಕಟ್ಕೊಂಡಿವ್ ಸರ್. ಒಟ್ಟಾರೆ ಇಡೀ ಕುಟುಂಬವೇ ಒಂದು ಕಲಾ ಸಂವೇದನೆಗಳ ಮೂಲಕ ಬಂದಿರತಕ್ಕಂಥ. ನಿಜ ಸರ್, ನಿಜ. ಒಳ್ಳೆ ಆಲೋಚನೆ, ಒಳ್ಳೆ ಹವ್ಯಾಸವನ್ನ ಇಟ್ಕೊಂಡಿದ್ರಿ ಸರ್. ನೀವು ಈವರೆಗೆ ಎಷ್ಟು ಕೃತಿಗಳನ್ನ ಸಾಹಿತ್ಯ ಲೋಕಕ್ಕೆ ಸರ್? ಈಗ ನಮ್ಮ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಸುಮಾರು ಒಂದು 52 ಕೃತಿಗಳು ಅಲ್ಲಿಂದ ಬಂದವು ಸರ್, ಬೇರೆ ಬೇರೆ ವಿದ್ವಾಂಸರು ಇದು ಮಾಡಿರ್ತಕ್ಕಂಥ. ಅದರಲ್ಲಿ ಆ ಅಷ್ಟು ಕೃತಿಗಳಿಗೆ ನಾನು ಯೋಜನಾ ಸಂಪಾದಕ. ಅದರಲ್ಲಿ ನಾನು ಬರೆದಿರ್ತಕ್ಕಂಥ ಒಂದು ಮೂರ್ನಾಲ್ಕು ಬರೆದಿದ್ದೀನಿ, ಒಂದು 6-7 ಸಂಪಾದನೆ ಮಾಡಿದ್ದೀನಿ. ಆಮೇಲೆ ನಾನು ಬರೆದಿರ್ತಕ್ಕಂಥ ಬೇರೆ ಬೇರೆ ಕನ್ನಡ, ಇಂಗ್ಲೀಷ್, ಆಮೇಲೆ ತೆಲುಗು ಭಾಷೆ, ಮರಾಠಿ ಭಾಷೆ ಒಂದಿಷ್ಟು ಭಾಷಾಂತರ ಆಗಿದಾವೆ ಸರ್, ಈ ರೀತಿ ಆಗಿದಾವೆ ಸರ್. ಆಮೇಲೆ ಈ ಸುಮಾರು ದಿವಸ ಹಿಂದೆ ಒಂದು ನಾನು ಮೂರ್ತಿಗಳನ್ನ ಸರ್ಕಲ್ಗಳಲ್ಲಿ ಮೈದಾನಗಳಲ್ಲಿ ನಿಲ್ಲಿಸಲಾರೆ, ನಿಲ್ಲಿಸುತ್ತೇನೆ ನಿಮ್ಮ ಒಂದು ಪ್ರತಿಮೆಯನ್ನ ಮನದಲ್ಲಿ ಅಂತಕ್ಕಂತ ಒಂದು ಒಳ್ಳೆ ಸಂದೇಶ, ಒಂದು ಕವನ ಬರ್ದಿದ್ದೆ ಸರ್. ಅದು ಪಂಜಾಬಿ ಭಾಷೆಗೆ ಭಾಷಾಂತರ ಆಗಿತ್ತು, ಆದ್ರೆ ನನಗೆ ಅದು ಅದ್ರ ಪ್ರತಿ ಸಿಗ್ಲಿಲ್ಲ. ಸರ್, ಒಟ್ಟಾರೆ ಸಾಹಿತ್ಯದ ಮೂಲಕ ನಿಮ್ಮ ಆಲೋಚನೆಗಳನ್ನ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಮುಂದೆ ಹೊಸ ಹೊಸ ಆಲೋಚನೆಗಳು ಏನಾದ್ರು ಸರ್ ಇದಾವೆ ಸರ್? ಅಂದ್ರೆ ಈಗ ಕನಕದಾಸರ ಬಗ್ಗೆ, ಆಮೇಲೆ ಈ ಒಟ್ಟಾರೆ ಸಾಹಿತ್ಯದ ಬಗ್ಗೆ ಒಂದು ವಿಚಾರ ಮಾಡ್ತಾ ಅದನ್ನ ಈ ಬೇರೆ ಬೇರೆ ಮಾಧ್ಯಮಗಳ ಮೂಲಕನೂ ಇದು ಮಾಡಬೇಕು, ಮತ್ತೆ ಈ ಜನಪದ ಕಲಾವಿದರ ಮೂಲಕ ಏನು ಕೆಲವಷ್ಟು ಕಲೆಗಳು ಅಳಿಸಿ ಹೊಂಟಿದವೋ ಆ ಕಲೆಗಳ ಮೂಲಕನೇ ನಾವು ಕನಕದಾಸರನ್ನ ಕಟ್ಟಿಕೊಡುವಂಥ ಪ್ರಯತ್ನ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ವಿದ್ವಾಂಸರನ್ನು ಕೂಡ ನಾವು ಸಂಪರ್ಕ ಮಾಡಿದ್ದೀವಿ ಸರ್, ಒಂದಿಷ್ಟು ಯೋಜನೆಗಳನ್ನ ಹಾಕೊಂಡಿವಿ ಸರ್. ಒಳ್ಳೆ ಆಲೋಚನೆ ಸರ್. ಸರ್, ಇನ್ನು ಸ್ವಲ್ಪ ತಮ್ಮ ಕುಟುಂಬದ ಬಗ್ಗೆ, ತಮ್ಮ ಕುಟುಂಬವನ್ನು ಪರಿಚಯ ಮಾಡಿಕೊಡ್ರಿ ಸರ್. ಈಗ ನಮ್ಮ ತಂದೆ ತಾಯಿ ಅವರೆಲ್ಲ ಅನ್ಎಜುಕೇಟೆಡ್ ಸರ್, ಅಕ್ಷರ ಲೋಕವನ್ನು ಕಾಣದೇ ಇದ್ದಿರ್ತಕ್ಕಂಥವ್ರು. ನಮ್ಮ ಅಣ್ಣ ತಮ್ಮ ಅವರು ಎಲ್ಲ ಕೂಡ ಅಕ್ಕ ತಂಗಿಯರು, ಆದರೆ ಅವರೆಲ್ಲರೂ ಕೂಡ ತಾವು ಕಾಣದ ಲೋಕವನ್ನು ನನಗೆ ಕಾಣಿಸಿ ಅವರು ನಿಮ್ಮ ಮೂಲಕ ಆ ಲೋಕವನ್ನು ಕಂಡು. ಹೌದು ಸರ್, ಅವರೆಲ್ಲ ನಾವು ಸಾಕಷ್ಟು ಸಂದರ್ಭ ಸರ್, ಕೊನೆ ಮೂಮೆಂಟಿಗೆ ನಾನು PhD ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಮ್ಮ ಅಂದ, ಆಯಿತು ನೀನು ಅದೇನು PhD ಮಾಡತ್ತಿಯಲ್ಲ, ನೀನು ಹೋಗು, ಈ ಕಡೆ ಹಿಂದಿಂದ ಏನೋ ಆಲೋಚನೆ ಮಾಡಬೇಡ, ನೀನು ಹೋಗು ಅಂತೇಳಿಂದ ಆಗಿದೆ. ಹೌದು, ಪ್ರೋತ್ಸಾಹ ಕೊಟ್ಟ. ನಮ್ಮ ಅಣ್ಣನು ಕೂಡ ಈ ಎತ್ತಗಳನ್ನ ಬಾಡಿಗೆ ಮಾಡಿ ನಮ್ಗೆಲ್ಲ ದುಡ್ಡು ಕಳಿಸಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಆಮೇಲೆ ನಮ್ಮ ಮನೆಯವರು ಏನು ಶೋಭಾ ತಪ್ಸಿ ಅಂತೇಳಿಂದ ಧರ್ಮಪತ್ನಿ ಅವರು ಕೂಡ ಸರ್ MA BEd PhD ಸೆಟ್ ನೆಟ್ ಎಲ್ಲ ಮಾಡಿಕೊಂಡಿರ್ತಕ್ಕಂಥ ಸರ್. ಅವರೆಲ್ಲ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ರು. ಅವರೆಲ್ಲ ಅವ್ರ PhD ಸಬ್ಜೆಕ್ಟ್ ಯಾವುದು ಸರ್? ಈ ಬೆಳಗಾವಿ ಜಿಲ್ಲೆಯ ಸ್ಥಳನಾಮಗಳು ಒಂದು ಅಧ್ಯಯನ ಸರ್. ಅವರು ಈ ಗೋಕಾಕ್ ತಾಲೂಕಿನ ಲೋಸೂರು ಗ್ರಾಮದವರು, ಖ್ಯಾತ ನ್ಯಾಯವಾದಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ತಪ್ಸಿ ಅವರ ಕಿರಿಯ ಸಹೋದರಿ. ಹೌದು ಸರ್. ಹಿಂಗಾಗಿ ಒಳ್ಳೆಯ ಒಂದು ವಾತಾವರಣ ಸಿಕ್ಕಿದೆ ಸರ್ ನನಗೆ. ಬಹಳ ಸಂತೋಷ ನಿಮ್ಮ ಪರಿಚಯ ಆದದ್ದು, ಮತ್ತು ನಮ್ಮ ಸುದ್ದಿ ವಾಹಿನಿ ಮೂಲಕ ನಿಮ್ಮ ಆಲೋಚನೆಗಳು ಸಮಾಜಕ್ಕೆ ಹೋಗಿ ಮುಟ್ಟುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ನೀಡ್ತಾ ಇದ್ರಿ ಸರ್. ಒಂದು ಭಜನೆ ಪದ. ನಾನು ಸಂಗೀತದ ಏನು ಕಲ್ತಿಲ್ಲ ಸರ್, ಆದರೆ ಸುಮ್ಮನೆ ಹಾಗೆ ಒಂದು ಹಾಡು ಹೇಳಿದರೆ ಸಾಕು. ಕನಕದಾಸರ ಒಂದು ಕೀರ್ತನೆ ಸರ್, ನನಗೆ ಮೇಲಿನ ಮೇಲೆ ಕಾಡ್ತಕ್ಕಂಥ ಕೀರ್ತನೆ. ಎನಗು ಆನೆ ದೇವಾ ನಿನಗು ಆನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಎನಗು ಆನೆ ದೇವಾ ನಿನಗು ಆನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ. ಕೊಟ್ಟು ಭಕ್ತಿಯ ನೋಡದಿದ್ದರೆ ನಿನಗೂ ಆನೆ, ನಿಷ್ಠೆಯಿಂದನ ಸ್ತುತಿಸದಿದ್ದರೆ ನನಗೂ ಆನೆ. ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ ಶ್ರೇಷ್ಠ ಕಾಗಿನೆಲೆಯಾದಿ ಕೇಶವನಾನೆ. ಎನಗೂ ಆನೆ ದೇವಾ ನಿನಗೂ ಆನೆ, ಹರಿಹರ ಭೇದವ ಮಾಡಿದವಗ ದೇವರಾನೆ.
ಸತ್ವಭರಿತ ಕೀರ್ತನೆಗೆ ತಮ್ಮ ಸುಶ್ರಾವ ಕಂಠದಿಂದ ಅದಕ್ಕೆ ರಸಸ್ವಾದ ತೋರಿಸಿಕೊಟ್ರಿ. ಒಳ್ಳೆ ಪ್ರತಿಭೆ ಸರ್, ನಿಮ್ಮ ಪರಿಚಯ ಆದದ್ದು ಬಹಳ ಸಂತೋಷ. ಈ ಸಂದರ್ಭದೊಳಗೆ ನಮ್ಮ ಸುದ್ದಿ ವಾಹಿನಿಯ ಮೂಲಕ ನಿಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಆಲೋಚನೆಗಳು ಸಮಾಜಕ್ಕೆ ಹೋಗಿ ಮುಟ್ಟೋ ನಿಟ್ಟಿನಲ್ಲಿ ಈ ಸಮಾಜಕ್ಕೆ ನೀವು ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ಸರ್? ಸರ್, ಯಾವುದೇ ಒಬ್ಬ ನಾಡಿನ ಸಂತರನ್ನ, ಶರಣರನ್ನ ಅಥವಾ ತತ್ವಪದಕಾರನ್ನ ಯಾರನ್ನೂ ಕೂಡ ಯಾವುದೇ ಒಂದು ಜಾತಿ ಹಿನ್ನೆಲೆಯಲ್ಲಿ ನೋಡಲಿಕ್ಕೆ ಹೋಗಬಾರ್ದು. ಈಗೆಲ್ಲ ಜಾತಿ ಹಿನ್ನೆಲೆಯೊಳಗೆ ಯಾಕಂದರೆ ಮಾಡ್ತಾ ಇದ್ದಾರೆ. ಒಬ್ಬ ಸಾಂಸ್ಕೃತಿಕ ನಾಯಕ ಬೇಕು ನಿಜ, ಆದರೆ ಒಬ್ಬ ಓದುಗನಾಗಿ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಯಾರನ್ನೂ ಕೂಡ ಜಾತಿ ಹಿನ್ನೆಲೆಯೊಳಗೆ ನೋಡಬಾರ್ದು. ಅವರ ತತ್ವಾದರ್ಶಗಳು ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲರಿಗೂ ಕೂಡ ಆದರ್ಶ ಆಗಬೇಕು. ಅಂತಹ ಹಿನ್ನೆಲೆಯಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ. ತಾವೆಲ್ಲರೂ ಕೂಡ ಅಲ್ಲಿ ಬಂದು ನೋಡಬೇಕು, ಮಕ್ಕಳಿಗೆ ತಿಳಿಸ್ಬೇಕು. ಅಂತಹ ಒಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಹೋರಾಟದ ಮನೋಭಾವನೆಯೇ, ಮತ್ತು ನಾವು ಬದುಕಿನಲ್ಲಿ ತಲ್ಲನಗೊಂಡಾಗ ತಲ್ಲನಿಸದಿರು ಕಂಡ ತಾಳು ಮನವಿ ಅಂತಕ್ಕಂಥ ದಿವ್ಯ ಸಂದೇಶವನ್ನು ನೀಡಿರ್ತಕ್ಕಂಥ ಕನಕದಾಸರ ತತ್ವಾದರ್ಶಗಳನ್ನು ಎಲ್ಲರೂ ತಿಳ್ಕೋಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ತಮ್ಮ ಈ ವಾಹಿನಿ ಮೂಲಕ ಮಾಡ್ತೀನಿ ಸರ್. ಬಹಳ ಸಂತೋಷ, ಧನ್ಯವಾದ ಸರ್. ಈ ಮೂಲಕ ಕಾಗಿನೆಲೆಯ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮಕ್ಕಳಿಗೆ ಪಠ್ಯಕ್ರಮದಲ್ಲಿ ಕನಕದಾಸರ ಚಿಂತನೆಗಳನ್ನು ಅಥವಾ ಸಣ್ಣ ಸಣ್ಣ ನಾಟಕಗಳ ಮೂಲಕ ಅಥವಾ ಕಥೆಗಳ ಮೂಲಕ ಕನಕದಾಸರನ್ನು ಕಟ್ಟಿಕೊಡುವಂಥ ಪ್ರಯತ್ನದಲ್ಲಿ ಸಾಹಿತಿಗಳಾಗಿರ್ತಕ್ಕಂಥವ್ರು, ಸರ್ಕಾರ ಆಗಿರ್ತಕ್ಕಂಥದ್ದು ಅಥವಾ ಸಮಾಜದ ಮುಂಚೂಣಿಯಲ್ಲಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥವ್ರು ಪ್ರಾಜ್ಞರ ರೀತಿಯಲ್ಲಿ ಕನಕದಾಸರನ್ನು ನಾವು ಉಳಿಸಿಕೊಳ್ಬೇಕಾದಂಥ ಅಗತ್ಯತೆ ಇದೆ. ಮತ್ತು ಅವರ ಕೀರ್ತನೆಗಳು ಇನ್ನೂ ಅನೇಕ ಹೇರಳವಾಗಿರೋದನ್ನು ತಾವೆಲ್ಲ ಖೇದಕರವಾಗಿ ಒಪ್ಪಿಕೊಂಡಿದ್ರಿ. ಸಂಶೋಧನೆ ಮಾಡುವಂತಹ ಸಂಶೋಧಕರು ಆ ನಿಟ್ಟಿನಲ್ಲಿ ಇನ್ನೂ ಒಳ್ಳೊಳ್ಳೆ ಸಂಶೋಧನೆಗಳನ್ನು ಮಾಡೋದ್ರ ಮೂಲಕ ಆ ಕೀರ್ತನೆಗಳನ್ನು ವಿಮರ್ಶೆ ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಸುದ್ದಿವಾಹಿನಿಗೆ ತಾವು ಬಂದು ತಮ್ಮ ಆಲೋಚನೆಗಳನ್ನು ಮತ್ತು ಕನಕದಾಸರ ಅನೇಕ ಕೀರ್ತನೆಗಳನ್ನು ಪರಿಚಯ ಮಾಡಿಕೊಟ್ರಿ ಮತ್ತು ತಮ್ಮ ಸಾಧನೆಯ ದಾರಿಯನ್ನು ನಮಗೆ ಪರಿಚಯ ಮಾಡಿಕೊಟ್ರಿ. ತಮಗೆ ಹೇ ಸೀತಾರಾಮ್ ಶ್ರೋತೃವರ್ಗದವರ ಪರವಾಗಿ ಮತ್ತು ನಮ್ಮ ಎಲ್ಲ ಬಳಗದ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ ಗೆಳೆಯರೇ. ಹೇ ಸೀತಾರಾಮ್ ಸುದ್ದಿವಾಹಿನಿಯ ಈ ಒಂದು ಮಾಹಿತಿಯನ್ನು ಪಡೆದಿರತಕ್ಕಂಥ ತಮಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಶೇರ್ ಮಾಡೋದನ್ನು ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಜೊತೆಗೆ ಮಾಡ್ತಾ ಈ ಸುದ್ದಿವಾಹಿನಿಯನ್ನು ಬೆಳೆಸಬೇಕು. ಇಂಥ ಆಲೋಚನೆಗಳನ್ನು ತಾವು ಜವಾಬ್ದಾರಿಯುತವಾಗಿ ತಿಳ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಡ್ತಾ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಮಾತುಕತೆಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.